ನಮಸ್ಕಾರ ವೀಕ್ಷಕರೇ, ದೀಪಾವಳಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ರಮ್ಯಾ. ದೀಪಾವಳಿ ದೀಪಗಳ ಹಬ್ಬ, ಅಜ್ಞಾನ ಅಂಧಕಾರವನ್ನು ತೊಲಗಿಸಿ ಜ್ಞಾನದ ದೀಪವನ್ನು ಹಚ್ಚುವ ಹಬ್ಬ. ಈ ದೀಪಾವಳಿಯ ಅಮಾವಾಸ್ಯೆಯಂದು ಮಹಾಲಕ್ಷ್ಮಿಯ ಪೂಜೆ ಮಹತ್ವವಾದದ್ದು. ಹಾಗಾದ್ರೆ ಈ ದೀಪಾವಳಿಯ ಅಮಾವಾಸ್ಯೆಯಂದೇ ಏಕೆ ಮಹಾಲಕ್ಷ್ಮಿಯ ಪೂಜೆ ಮಾಡಬೇಕು, ಇದರ ಮಹತ್ವ ಏನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೀವಿ. ದೀಪಾವಳಿಯ ಅಮಾವಾಸ್ಯೆ ಎಂದು ನಡೆಸುವ ಮಹಾಲಕ್ಷ್ಮಿ ಪೂಜೆ ಬಹಳ ಪ್ರಮುಖವಾದುದು. ಆ ದಿನ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಲಕ್ಷ್ಮಿ ನಾರಾಯಣನನ್ನು ವರಿಸಿದ ಕಾಲ ಎಂತಲೂ ಕರೆಯುತ್ತಾರೆ. ಹಿಂದೆ ದೇವಾನುದೇವತೆಗಳು ಅಮೃತ ಮಂತ್ರಕ್ಕೋಸ್ಕರ ವಾಸುಕಿ ಎಂಬ ಸರ್ಪವನ್ನು ಸುತ್ತಿ ಒಂದು ಕಡೆ ಅಸುರರು ಮತ್ತೊಂದು ಕಡೆ ದೇವತೆಗಳು ಅಮೃತಕ್ಕಾಗಿ ಜಗ್ಗಾಟ ನಡೆಸುತ್ತಿರುವಾಗ ಅನೇಕ ವಸ್ತುಗಳು ದೊರೆಯುತ್ತದೆ. ಈ ಸಂದರ್ಭದಲ್ಲಿ ಒಬ್ಬ ಸುಂದರವಾದ ಹೆಣ್ಣು ಆವಿರ್ಭಾವಿಯಾದಾಗ ಎಲ್ಲರೂ ಅವಳನ್ನು ಕಂಡು ಮೋಹಿತರಾದರು. ಆಕೆಯನ್ನು ಅವಳಿಗೆ ಬಿಡಲಾಯಿತು. ಅವಳೇ ಲಕ್ಷ್ಮಿ, ಸಮುದ್ರ ರಾಜನ ಮಗಳು. ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸಿದಾಗ ಎಲ್ಲರನ್ನೂ ತಿರಸ್ಕರಿಸಿ ವಿಷ್ಣುವಿನ ಕೊರಳಿಗೆ ಮಾಲೆಯನ್ನು ಹಾಕುತ್ತಾಳೆ. ಆ ಪುಣ್ಯ ಕಾಲವನ್ನೇ ಧನಲಕ್ಷ್ಮಿಯ ಕಾಲ ಎನ್ನಲಾಗುತ್ತದೆ. ಈ ಸಂದರ್ಭದಲ್ಲಿ ಅಷ್ಟಲಕ್ಷ್ಮಿಯರ ಆರಾಧನೆ ಬಹಳ ಮುಖ್ಯ. ಈ ಪೂಜೆಯನ್ನು ಸಾಯಂಕಾಲದಿಂದ ಆರಂಭಿಸಿ ಮಧ್ಯರಾತ್ರಿಯವರೆಗೂ ಮಾತೆಯನ್ನು ಪೂಜಿಸುತ್ತಾರೆ. ಮನೆಯಲ್ಲಿರುವ ದಾರಿದ್ರ ಲಕ್ಷ್ಮಿಯನ್ನು ಹೋಗಲಾಡಿಸಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಮಹಾಪರ್ವ ಕಾಲವೇ ಈ ಅಮಾವಾಸ್ಯೆಯ ಕಾಲ. ಹಣ ಸಂಪತ್ತನ್ನು ಕ್ರೋಢೀಕರಣ ಮಾಡುವುದಕ್ಕೆ ಈ ಪೂಜೆ ನೆರವೇರಿಸುತ್ತಾರೆ. ವ್ಯಾಪಾರಿಗಳು ಉದ್ಯಮಿಗಳು ಈ ದಿನವನ್ನು ಹೊಸ ವರ್ಷವೆಂದು ಆರಂಭಿಸುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮಹಾಲಕ್ಷ್ಮಿ ಪೂಜೆಯ ಉಪಯೋಗ ಮತ್ತು ಮಹತ್ವ. ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ, ನಮ್ಮ ಚಿತ್ತ ಜನರತ್ತ.